ವೀಕ್ಷಕರೇ ಅಮೋಗ್ ನ್ಯೂಸ್ ಗೆ ಸ್ವಾಗತ. ನಾನು ಕವನ ಗೋಪಾಲ್. ಡೀಸೆಲ್ ಉಳಿಸಲು ಹೋದ ಡ್ರೈವರ್ ನಿಂದಾಗಿ ವಾಹನ ಸ್ಟೇರಿಂಗ್ ಲಾಕ್ ಆಗಿ ರಸ್ತೆ ಬದಿಯ ಚರಂಡಿಗೆ ಟಾಟಾ ಎಸ್ ನುಗ್ಗಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಫಾಸ್ ಸಮೀಪ ನಡೆದಿದೆ. ಬೈಲಹೊಂಗಲ ಕಡೆ ತೆರಳುವ ಟಾಟಾ ಎಸ್ ಫಾಸ್ ನಿಂದ ಗೋಕಾಕಕ್ಕೆ ತೆರಳುವಾಗ ರಸ್ತೆ ಇಳಿಜಾರು ಇರುವುದರಿಂದ ವಾಹನವನ್ನ ಬಂದ್ ಮಾಡಿದ್ದಾನೆ. ಅದರಿಂದ ಸ್ಟೇರಿಂಗ್ ಲಾಕ್ ಆಗಿ ರಸ್ತೆ ಬದಿಯಲ್ಲಿ ಇದ್ದ ದೊಡ್ಡ ಚರಂಡಿಗೆ ನುಗ್ಗಿದೆ. ಪ್ರತಿದಿನ ನೂರಾರು ವಾಹನ ಸವಾರರು ಸಂಚರಿಸುವ ಈ ರಸ್ತೆಯಲ್ಲೇ ಈ ಘಟನೆ ನಡೆದಿದ್ದು ಯಾವುದೇ ಪ್ರಾಣಾಪಾಯಗಳು ಸಂಭವಿಸಿಲ್ಲ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ದೊಡ್ಡವಾಡ ಗ್ರಾಮದಲ್ಲಿ ರಕ್ಕಸ ಮಳೆಯ ಹಬ್ಬರಕ್ಕೆ ಜನರು ಪತ್ರಗುಟ್ಟಿ ಹೋಗಿದ್ದಾರೆ. ವೀಕ್ಷಕರೇ ಈ ದೃಶ್ಯವನ್ನೊಮ್ಮೆ ನೋಡಿ. ಎಂಥವರು ಕೂಡ ಇದನ್ನು ನೋಡಿ ಅಯ್ಯೋ ಪಾಪ ಅಂತ ಅನಿಸದೇ ಇರದು. ಬಿಟ್ಟು ಬಿಡದೆ ಅಬ್ಬರಿಸುತ್ತಾ ದೋ ಅಂತ ಸುರಿಯುತ್ತಿರುವ ಮಳೆರಾಯ ಜನ ಜೀವನವನ್ನ ಅಸ್ತವ್ಯಸ್ತಗೊಳಿಸಿ ಬಡಪಾಯಿ ಜನರ ಬದುಕು ಬೀದಿಪಾಲಾಗುವಂತೆ ಮಾಡಿದ್ದಾನೆ. ಬೈಲವಂಗಲ ತಾಲೂಕಿನ ದೊಡವಾಡ ಗ್ರಾಮದಲ್ಲಿ ರಕ್ಕಸ ಮಳೆಯ ಅಬ್ಬರಕ್ಕೆ ಜನರು ಪದರುಗುಟ್ಟಿ ಹೋಗಿದ್ದಾರೆ. ಮಳೆ ನೀರು ಒಳೆಯಂತೆ ಹರಿಯುತ್ತಾ ಮನೆಗಳಿಗೆ ನುಗ್ಗಿ ಅಪಾರ ಪ್ರಮಾಣದ ಹಾನಿ ಉಂಟು ಮಾಡಿದೆ. ಮನೆಗಳೆಲ್ಲ ಕೆರೆಗಳಂತಾಗಿ ಕಾಣುತ್ತಿವೆ. ಏಕಾಏಕಿ ಮಳೆ ನೀರು ನುಗ್ಗಿದ್ದರಿಂದ ಮನೆಯಲ್ಲಿದ್ದ ಬೆಳೆ ಸರ್ವನಾಶವಾಗಿ ಹೋಗಿದೆ. ಸಾಕಷ್ಟು ಪ್ರಮಾಣದ ಹೆಸರುಕಾಳು, ಸೋಯಾಬೀನ್, ಜೋಳ ಮತ್ತಿತರ ದವಸ ಧಾನ್ಯಗಳು ಮಳೆಯ ನೀರಿನಲ್ಲಿ ನುಂಗಿ ಹೋಗಿವೆ. ಇಲ್ಲಿ ವಾಸಿಸುವ ರೈತಾಪಿ ಕುಟುಂಬಗಳಿಗೆ ಅಪಾರ ಪ್ರಮಾಣದ ನಷ್ಟ ಉಂಟಾಗಿದೆ. ದೊಡವಾಡ ಗ್ರಾಮದ ಭರಮ ಅಗಸಿಯ ದರ್ಗಾ ರಸ್ತೆಯ ಚರಂಡಿಗಳನ್ನು ಕಾಲಕಾಲಕ್ಕೆ ಸರಿಯಾಗಿ ಸ್ವಚ್ಛಗೊಳಿಸದೆ ಇರುವುದರಿಂದ ಈ ಹಾನಿ ಉಂಟಾಗಿದೆ. ಇಲ್ಲಿನ ತುಪ್ಪದ ಕೆರೆ ರಸ್ತೆ ಮತ್ತು ಸರ್ಕಾರಿ ಆಸ್ಪತ್ರೆ ರಸ್ತೆ ಇಳಿಜಾರಿನಿಂದ ಬರುವ ಸಾಕಷ್ಟು ಪ್ರಮಾಣದ ಮಳೆ ನೀರು ಎಗ್ಗಿಲ್ಲದೆ ಮನೆಗಳಿಗೆ ನುಗ್ಗುತ್ತಿದೆ. ಅಲ್ಲದೆ ಮಳೆ ನೀರಿನೊಂದಿಗೆ ಗಟಾರು ನೀರು ಮಿಶ್ರಿತವಾಗಿ ಬರುತ್ತಿರುವುದರಿಂದ ಓಣಿ ಮತ್ತು ಮನೆಗಳು ಗಬ್ಬೆದ್ದು ನಾರುತ್ತಿವೆ. ಇದರಿಂದ ರೋಗ ರುಜಿನಗಳ ಭೀತಿ ಎದುರಾಗಿದೆ. ಹೀಗಾಗಿ ಇಲ್ಲಿನ ಜನ ತಮ್ಮ ಮಕ್ಕಳು ಮರಿಯೊಂದಿಗೆ ಕಣ್ಣೀರು ಸುರಿಸುವಂತಾಗಿದೆ. ದರ್ಗಾ ಯಮುನೂರಪ್ಪ ಗುಡಿಯ ಮುಂದಿನ ಓಣಿಯಲ್ಲಿ ಹೊಸ ಚರಂಡಿಗಳನ್ನು ನಿರ್ಮಿಸದಿರುವುದರಿಂದ ಮಳೆ ನೀರು ಮನೆಗಳಿಗೆ ನುಗ್ಗಿ ಕಂಗಾಲಾಗಿದ್ದಾರೆ. ಈ ಬಗ್ಗೆ ಕ್ರಮ ಕೈಗೊಂಡು ಹೊಸ ಚರಂಡಿ ನಿರ್ಮಾಣ ಮಾಡಬೇಕೆಂದು ಅನೇಕ ಬಾರಿ ಗ್ರಾಮ ಪಂಚಾಯಿತಿಗೆ ಮನವಿ ಮಾಡಿಕೊಂಡು ಇಲ್ಲಿಯವರೆಗೂ ಏನೂ ಪ್ರಯೋಜನವಾಗಿಲ್ಲ ಎಂದು ಇಲ್ಲಿನ ನಿವಾಸಿಗಳು ಗ್ರಾಮ ಪಂಚಾಯಿತಿ ಆಡಳಿತ ವಿರುದ್ಧ ಹಿಡಿಶಾಪ ಹಾಕುತ್ತಿದ್ದಾರೆ. ಜನರ ಭಾವನೆ ಆಲಿಸಿ ಜನರಿಗೆ ರಕ್ಷಣೆ ಕೊಡಬೇಕಾದ ಸ್ಥಳೀಯ ಗ್ರಾಮ ಪಂಚಾಯಿತಿ ಆಡಳಿತ ಕಣ್ಣು ಮುಚ್ಚಿಕೊಳ್ಳುತ್ತಿರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಆದ್ದರಿಂದ ಇನ್ನಾದರೂ ದೊಡವಾಡ ಗ್ರಾಮ ಪಂಚಾಯಿತಿಯ ಆಡಳಿತ ಕಸಕಡ್ಡಿಯ ಕೊಳಕಿನಿಂದ ತುಂಬಿರುವ ಚರಂಡಿಗಳನ್ನು ಸ್ವಚ್ಛಗೊಳಿಸಲು ಮುಂದಾಗಬೇಕು. ಚರಂಡಿ ಇಲ್ಲದ ಕಡೆ ಹೊಸ ಚರಂಡಿಗಳನ್ನು ನಿರ್ಮಾಣ ಮಾಡಿ ನೀರು ಸರಾಗವಾಗಿ ಹರಿದು ಹೋಗಲು ವ್ಯವಸ್ಥೆ ಮಾಡಿಕೊಡಬೇಕೆಂದು ಭರಮ ಅಗಸಿ ನಿವಾಸಿಗಳ ಒಕ್ಕೊರ್ಲ ಒತ್ತಾಯವಾಗಿದೆ. ಈರನಗೌಡ ಪಾಟೀಲ್, ಅಮೋಕ್ ಟಿವಿ, ಬೈಲವಂಗಲ. ಪೊಲೀಸ್ ಹುತಾತ್ಮರ ದಿನಾಚರಣೆಯ ಅಂಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಕಚೇರಿ ಕವಾಯತು ಮೈದಾನದಲ್ಲಿ ಪೊಲೀಸ್ ಹುತಾತ್ಮರಿಗೆ ಗೌರವ ರಕ್ಷೆ ಶ್ರದ್ಧಾಂಜಲಿಯನ್ನ ಅರ್ಪಿಸಲಾಯಿತು. ಈ ವೇಳೆ ಅಮೋಗ್ ನ್ಯೂಸ್ ವರದಿಗಾರರು ಹುತಾತ್ಮರಿಗೆ ಪುಷ್ಪ ನಮನವನ್ನ ಸಲ್ಲಿಸಿದರು. ಚಿಕ್ಕಬಳ್ಳಾಪುರ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಪೊಲೀಸ್ ಹುತಾತ್ಮರ ದಿನಾಚರಣೆಯಲ್ಲಿ ಹುತಾತ್ಮ ಯೋಧರ ನೆನಪಿಗೆ ಪುಷ್ಪ ನಮನ ಸಲ್ಲಿಸಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾಗೇಶ್ ಡಿಎಲ್ ಅವರು ಮಾತನಾಡಿ, ಸೇವೆಯಲ್ಲಿದ್ದಾಗ ಹುತಾತ್ಮರಾದ ರಾಜ್ಯದ 11 ಮಂದಿ ಸೇರಿದಂತೆ ದೇಶದ 261 ಮಂದಿ ಪೊಲೀಸರಿಗೆ ಗೌರವ ಸಮರ್ಪಿಸುವ ಈ ದಿನ ಪೊಲೀಸ್ ಇಲಾಖೆಯ ಕಾರ್ಯದಕ್ಷತೆ ಸಾಹಸಕ್ಕೆ ನಿದರ್ಶನವಾಗಿದೆ. ಪೊಲೀಸರ ಕರ್ತವ್ಯ ನಿಷ್ಠೆಯಿಂದ ಸಮಾಜದಲ್ಲಿ ಪ್ರತಿಯೊಬ್ಬರು ಶಾಂತಿಯುತ ಮತ್ತು ನೆಮ್ಮದಿ ಜೀವನ ನಡೆಸಲು ಸಾಧ್ಯವಾಗಿದೆ ಎಂದರು. ಖಂಡಿತ ಸಾಧ್ಯ. ಕಾನೂನು ಸುವ್ಯವಸ್ಥೆ ಸಂದರ್ಭದಲ್ಲಿ ನಮ್ಮ ಎರಡು ಇಲಾಖೆಗಳು ತಾಳ್ಮೆ ಮತ್ತು ಒಂದು ಹೊಂದಾಣಿಕೆಯಿಂದ ಕಾರ್ಯನಿರ್ವಹಿಸಿದರೆ ಮಾತ್ರ ನಾವು ಆಡಳಿತದಲ್ಲಿ ಯಶಸ್ಸನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತದೆ. ಆ ಸಂದರ್ಭದಲ್ಲಿ ಅವರು ನೀಡುವಂಥ ಸೇವೆ ಮಾಡುವ ಒತ್ತಡದಲ್ಲಿರ್ತಾರೆ. ರಜೆ ಸಿಗೋದಿಲ್ಲ, ಎರಡು ಶಿಫ್ಟನ್ನು ಮಾಡಿ
ಓದ್ತಾ ಇರ್ತೀವಿ. ಇದಕ್ಕಾಗಿ ಪ್ರಾಣ ಕಳೆದುಕೊಂಡಂತ ಎಷ್ಟೋ ಒಂದು ಪೊಲೀಸ್ ಬಂದವರಿದ್ದಾರೆ. ಮಾನಸಿಕವಾಗಿ ಅವರೆಲ್ಲರಿಗೂ ಸಹ ನಾವು ಈ ಸಂದರ್ಭದಲ್ಲಿ ಗೌರವಪೂರ್ವಕ ನಮನಗಳನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಇವರು ಇಷ್ಟೊಂದು ಒತ್ತಡದಲ್ಲಿ ಕಾರ್ಯನಿರ್ವಹಿಸುವಾಗ ಬಹುಶಃ ಹೆಚ್ಚು ತೊಂದರೆಗೆ ಒಳಗಾಗೋದು ವೈಯಕ್ತಿಕವಾಗಿ ಅವರು. ಪೊಲೀಸರು ಎಂತಹ ಕಠಿಣ ಪ್ರಕರಣವನ್ನು ಕೂಡ ಭೇದಿಸುತ್ತಾರೆ. ಸಮಾಜದಲ್ಲಿ ಶಾಂತಿ ನೆಲೆಸಲು ಕಾರಣರಾಗಿರುವ ಪೊಲೀಸರನ್ನು ರಾಷ್ಟ್ರ ಲಾಂಛನದಲ್ಲಿರುವ ಕಣ್ಣಿಗೆ ಕಾಣಿಸದ ನಾಲ್ಕನೇ ಸಿಂಹಕ್ಕೆ ಹೋಲಿಸಲಾಗುತ್ತದೆ. ಕರ್ತವ್ಯ ಪಾಲನೆಯಲ್ಲಿ ಹುತಾತ್ಮರಾದ ಪೊಲೀಸರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬದವರಿಗೆ ಆಯುಷ್ ಆರೋಗ್ಯ ನೀಡಲೆಂದು ತಿಳಿಸಿದರು. ಹೊರಗಿನ ಶತ್ರುಗಳನ್ನ ಸಮರ್ಥವಾಗಿ ಸೈನ್ಯ ನಿಭಾಯಿಸ್ತಾ ಇದ್ರೆ ಆಂತರಿಕ ಭದ್ರತೆ, ಕಾನೂನು ಸುವ್ಯವಸ್ಥೆ, ಶಾಂತಿ ಪಾಲನೆ, ಸುಗಮ ಸಂಚಾರ ಈ ಎಲ್ಲ ಮಹತ್ತರ ಜವಾಬ್ದಾರಿಗಳನ್ನು ನಮ್ಮ ಪೊಲೀಸ್ ಇಲಾಖೆ ನಿಭಾಯಿಸ್ತಾ ಇದೆ. ಸ್ವಾತಂತ್ರ್ಯ ಬಂದ ನಂತರ 34,832 ಪೊಲೀಸ್ ಬಂಧುಗಳು ಈ ದೇಶದಲ್ಲಿ ಕರ್ತವ್ಯವನ್ನು ನಿರ್ವಹಿಸುವಾಗ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಇವರೆಲ್ಲರ ತ್ಯಾಗಕ್ಕೆ ಒಂದು ಅರ್ಥಪೂರ್ಣ ಗೌರವ ಸಲ್ಲಿಸಬೇಕು ಅಂತ ಏನು ಅಂದು 1959 ಅಕ್ಟೋಬರ್ 21 ಚೀನಾದ ಗಡಿಯಲ್ಲಿ ಘಟನೆ ಸಂಭವಿಸಿ ಇದೇ ವೇಳೆಯಲ್ಲಿ ಗಣ್ಯರು ಹುತಾತ್ಮರ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಿದ ನಂತರ ಮಾಧ್ಯಮದವರ ಪರವಾಗಿ ಅಮೋಘ್ ಟಿವಿ ನ್ಯೂಸ್ ವರದಿಗಾರ ಎನ್ ಸತೀಶ್ ಕೂಡ ಹುತಾತ್ಮರಿಗೆ ಪುಷ್ಪ ನಮನ ಸಲ್ಲಿಸಿದರು. ಬಳಿಕ 3 ಸುತ್ತು ವಾಲಿ ಫೈರಿಂಗ್ ಮಾಡಿ ಹುತಾತ್ಮರಿಗೆ ಗೌರವ ಸಲ್ಲಿಸಿದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಂಎನ್ ನಾಗರಾಜ್, ಪೊಲೀಸ್ ಹಾಗೂ ಜಿಲ್ಲಾಡಳಿತ ಎರಡೂ ಇಲಾಖೆಗಳು ಸಮನ್ವಯತೆಯಿಂದ ಕೆಲಸ ಮಾಡಿದರೆ ಒಳ್ಳೆಯ ಆಡಳಿತ ಜನರಿಗೆ ನೀಡಬಹುದು. ಆ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ಪೊಲೀಸ್ ಹಾಗೂ ಜಿಲ್ಲಾಡಳಿತ ಕಾರ್ಯನಿರ್ವಹಿಸುತ್ತಿದೆ ಎಂದರು. ಎನ್ ಸತೀಶ್, ಅಮೋಘ್ ಟಿವಿ, ಚಿಕ್ಕಬಳ್ಳಾಪುರ. ಕಾಂಗ್ರೆಸ್ ಪಕ್ಷವು ಕುರುಬ ಜನಾಂಗದವರಿಗೆ ರಾಜಕೀಯ ಸ್ಥಾನಮಾನ ನೀಡುವಲ್ಲಿ ಮಲತಾಯಿ ಧೋರಣೆ ಅನುಸರಿಸುತ್ತಿದೆ ಎಂದು ಕುರುಬ ಸಮಾಜದ ಮುಖಂಡರುಗಳು ತುಮಕೂರಿನಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾ ಕುರುಬ ಸಂಘದ ಅಧ್ಯಕ್ಷ ಟಿಆರ್ ಸುರೇಶ್, ಕಾಳಿದಾಸ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಮೈಲಪ್ಪ, ಕನಕಸೇನೆ ಜಿಲ್ಲಾಧ್ಯಕ್ಷ ಕೆಂಪರಾಜ್, ಮಾಜಿ ಶಾಸಕ ಬಿ ಲಕ್ಕಪ್ಪರವರು ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಪಕ್ಷದ ಧೋರಣೆ ವಿರುದ್ಧ ವಾಗ್ದಾಳಿ ನಡೆಸಿದರು. ಜಯಚಂದ್ರ ಅವರಿದ್ದಾರೆ, ಇವರೆಲ್ಲ ಮನಸ್ಸು ಮಾಡಿ ಯಾಕೆ ಕುರುಬರನ್ನ ಇದು ಮಾಡಬಾರ್ದು, ಒಂದು ಒಂದು ಸ್ಥಾನಮಾನ ಕೊಡಬಾರ್ದು ತುಮಕೂರಿಗೆ. ಇದು ನಮ್ಮಲ್ಲಿ ಇರತಕ್ಕಂಥ ಒಂದು ಸಮಸ್ಯೆ. ಇದನ್ನು ದಯವಿಟ್ಟು ಮುಂದಿನ ದಿನಗಳಲ್ಲಿ ಅರ್ಥ ಮಾಡಿಕೊಂಡು ಇದನ್ನು ಮಾಡಿ ನಮ್ಗಳಿಗೆ ಒಂದು ಇದನ್ನು ಮಾಡ್ಕೊಂಡು ಯಾಕೆ ನಮಗೆ ಮಲ್ತಾಯಿ ಧೋರಣೆ ತೋರ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನಮಗೆ. ಯಾವ ಒಂದು ಇದ್ರ ಮೇಲೆ ತೋರ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ಇನ್ನು ಮುಂದೆ ಆ ತಪ್ಪುಗಳು ನಡೀದಂಗೆ ನಮ್ಮನ್ನೆಲ್ಲ ನೋಡಿಕೊಂಡ್ರೆ ಒಳ್ಳೆಯದು ಅಂತ ನಾನು ಒಂದು ನನ್ನ ಭಾವನೆ. ಇದು ಮುಂದಕ್ಕೆ ಒಂದು ಎಚ್ಚರಿಕೆ ಗಂಟೆ. ರಾಜ್ಯ ಮತ್ತು ಜಿಲ್ಲೆಯಲ್ಲಿ ಕುರುಬ ಜನಾಂಗದ ಜನಸಂಖ್ಯೆ ಜಾಸ್ತಿ ಇದ್ದು ಇದರ ಆಧಾರದ ಮೇಲೆ ಕುರುಬ ಸಮಾಜಕ್ಕೆ ಟಿಕೆಟ್ ನೀಡುವಲ್ಲಿ ಪ್ರಾತಿನಿಧ್ಯ ನೀಡಬೇಕೆಂದು ಒತ್ತಾಯಿಸಿದರು. ನಮಗೆ ಸ್ಥಾನಮಾನಗಳ ಬಗ್ಗೆ ನಾವು ಇವತ್ತು ಮಾತಾಡಬೇಕಾಗಿದೆ. ಈ ತಾಲೂರಿಗೂ ಸಹ ನಾವು ನಮ್ಮ ಜಿಲ್ಲೆಯಲ್ಲಾಗಲಿ ರಾಜ್ಯದಲ್ಲಾಗಲಿ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ರಾಜಕೀಯ ಸ್ಥಾನಮಾನಗಳು ನಮಗೆ ದೊರಕಿಲ್ಲ. ಇದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇರ್ಕಂಥ ನಮ್ಮ ನಾವು ಸುಮ್ಮನೆ ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ. ನಮ್ಮ ಜನಾಂಗನ ಏನು ಚುನಾವಣೆ ಬಂದಾಗ ನಮ್ಮನ್ನು ಹತ್ರ ಕರ್ಕೊಳ್ಳೋದು, ನಮಗೆ ಅದು ಆಶಯಗಳನ್ನು ಹೇಳೋದು, ಆ ರಾಜಕೀಯ ಲಾಭ ಪಡ್ಕೊಳ್ತಿದ್ದಾರೆ. ನಮಗೆ ಆಗಿರ್ತಕ್ಕಂಥ ನಮ್ಮ ಜನಾಂಗಕ್ಕೆ ಆಗಿರ್ತಕ್ಕಂಥ ಯಾವುದೇ ಸ್ಥಾನಮಾನಗಳನ್ನು ಕೊಟ್ಟಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 3 ಕಡೆ ಇವತ್ತು ಎಂಎ ಶಾಸಕರಾಗತಕ್ಕಂಥ ಅವಕಾಶ ಇದೆ. ಈಗ ಚಿಕ್ಕನಾಥ್ ಹೇಳಿದೆ, ಸಿರಾ ಇದೆ, ಆಮೇಲೆ ತಿಪ್ಟೂರಿದೆ. ಈ 3 ಜಾಗದಲ್ಲಿ ಎಲ್ಲಾದರೂ ಒಂದು 2 ಕಡೆ ಆದರೂ ಶಾಸಕರನ್ನ ಕೊಡ್ಬೋದಲ್ಲ. ಇದು ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲೇ ಇರ್ತಕ್ಕಂಥ ನಮ್ಮ ಏನು ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ನಾಯಕರಿದ್ದಾರೆ, ಮಾಜಿ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ ಪರಮೇಶ್ವರ್ ಇದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಮಾತ್ರ ನಮ್ಮ ಜನಾಂಗವನ್ನು ಬಳಸಿಕೊಳ್ಳಲಾಗುತ್ತದೆ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಜಿಲ್ಲೆಯ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ನೀಡಬೇಕೆಂದು ಮುಖಂಡರು ಆಗ್ರಹಿಸಿದರು. ಪ್ರಾತಿನಿಧ್ಯ ನಮಗೆ ಬೇಕೇ ಬೇಕು, ಕೊಡದೇ ಹೋಯ್ತು ಅಂದಿನ ಮುಂದಿನ ಚುನಾವಣೆಯಲ್ಲಿ ಅದರ ಪರಿಣಾಮವನ್ನು ಎದುರಿಸಬೇಕಾಗ್ತದೆ. ಯಾಕೆಂದರೆ ಕೆಲವು ಕ್ಷೇತ್ರ 11ರಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತ ಇಲ್ಲದೆ ಹೋದರೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ನಿರ್ಣಾಯಕವಾದಂಥ ಮತದಾನ ಮತದ ಸಂಖ್ಯೆ ಇದೆ ನಮ್ಮದು.
ಡಿ ಕೆ ಶಿವಕುಮಾರ್ ಅವರು ನಮ್ಮ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಾರೆ, ಅವ್ರಿಗೂ ನಮ್ಮ ಮನವಿಯನ್ನು ಮಾಡ್ತೇವೆ. ಈಗಾಗಲೇ ಮಾಡಿದ್ದೀವಿ. ಈಗ ಎಲ್ಲ ಏನು ಸ್ಟೇಟ್ ರಾಜ್ಯ ಮಟ್ಟದ ನಮ್ಮ ಕಾಂಗ್ರೆಸ್ನ ನಾಯಕರುಗಳು ಏನಿದ್ದಾರೆ ಅವರಿಗೆಲ್ಲ ಈ ಜಿಲ್ಲೆಯ ಕುರುಬರ ಸಮಸ್ಯೆಗಳು ಜೊತೆಗೆ ಈ ರಾಜಕೀಯ ಪ್ರಾತಿನಿಧಿಗೆ ಬಗ್ಗೆ ಈಗ ಸಿದ್ದರಾಮಯ್ಯನವರು ಜಿಲ್ಲೆಯ ತಿಪಟೂರು, ಶಿರಾ ಮತ್ತು ಸಿಎನ್ ಹಳ್ಳಿ ಈ ಮೂರು ಕ್ಷೇತ್ರಗಳಲ್ಲಿ ಹಾಗೂ ರಾಜ್ಯದ 12 ಕ್ಷೇತ್ರಗಳಲ್ಲಿ ಕುರುಬ ಸಮುದಾಯದವರಿಗೆ ಟಿಕೆಟ್ ನೀಡಬೇಕೆಂದು ಒತ್ತಾಯಿಸಿದರು. ನಮ್ಮ ಕುರುಬ ಸಮುದಾಯದ ಮತಗಳು ಹೆಚ್ಚಿನ ರೀತಿಯಲ್ಲಿ ಇದ್ದೇವೆ. 11 ಕ್ಷೇತ್ರದಲ್ಲೂ ನಿರ್ಣಾಯಕ ನಮ್ಮ ಜಿಲ್ಲೆಯಲ್ಲಿ 1995 ಎರಡು ಟಿಕೆಟ್ ಕೊಡೋರು ಕಾಂಗ್ರೆಸ್ಸಿಂದ, ಶಿರಾ ಕೊಡೋರು, ಚಿಕ್ಕನಹಳ್ಳಿ ಕೊಡೋರು, ಎಲ್ಲ ಕೊಡೋರು. 2000 ಮೇಲೆ ಕಾಂಗ್ರೆಸ್ ಪಕ್ಷ ಒಂದು ಕಾನ್ಸ್ಟಿಟ್ಯೂನ್ಸಿಗೂ ಒಂದು ಕುರುಬರಿಗೆ ಟಿಕೆಟ್ ಕೊಡೋಂತ ಇದನ್ನೇ ಪರಿಗಣನೆ ಮಾಡಿಲ್ಲ. ಆದ್ದರಿಂದ ಕಾಂಗ್ರೆಸ್ ಪಕ್ಷ ಜಿಲ್ಲೆಯಲ್ಲಿ ಕುರುಬ ಸಮಾಜನ ಭಾಳ ಕಡೆಗಾಣಿಸ್ತಿದ್ದೆ. ಆದ್ದರಿಂದ ನಾವು ಯಾವುದೇ ಸೋಲಿಸೋ ವಿಚಾರ ಮತ್ತೊಂದು ಅಂತಲ್ಲ, ಕುರುಬರನ್ನ ಕಡೆಗಾಣಿಸಿದೆ ಕಾಂಗ್ರೆಸ್ ಪಕ್ಷ ಅಂತೇಳಿ ಜಿಲ್ಲೆಯಲ್ಲಿ ನಾವು ಕರೆದಿರೋಂಥ ಉದ್ದೇಶ ಅಷ್ಟೇ. ಆದ್ದರಿಂದ ಕಾಂಗ್ರೆಸ್ ಪಕ್ಷ ಈ ಕುರುಬರನ್ನ ಒಂದು ಸ್ಥಾನಮಾನ ರಾಜ್ಯದಲ್ಲಿರ್ಬೋದು, ಜಿಲ್ಲೆಯಿಂದ ರಾಜ್ಯದಲ್ಲಿರ್ಬೋದು, ಜಿಲ್ಲೆಯಲ್ಲಿರ್ಬೋದು, ಒಂದು ನಿಮಿಷ, ಜಿಲ್ಲೆಯಲ್ಲಿರ್ಬೋದು, ಅವ್ರನ್ನ ನೀವು ನಮಗೆ ಮಾಡಬೇಕು ಅಂತ ನಾವು ಒಂದು ಅವಕಾಶ ಸ್ಥಾನಮಾನ ಕೊಡಬೇಕು ಅಂತ ಹೇಳಿ ನಮ್ಮ ಅಭಿಪ್ರಾಯ. ಕಲಾವಿದ ಮೈಲಾರಪ್ಪ, ಮುಖಂಡರುಗಳಾದ ಅನಿಲ್ ಕುಮಾರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಂಜನ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ನಗರದ 11ನೇ ವಾರ್ಡಿನ ಗಂಗಸಂದ್ರದಲ್ಲಿ ಶಿಥಿಲಗೊಂಡಿರುವ ಸರ್ಕಾರಿ ಪ್ರಾಥಮಿಕ ಶಾಲೆ ಕೊಠಡಿ ನಿರ್ಮಾಣಕ್ಕೆ ಶಾಸಕ ಜಿಬಿ ಜ್ಯೋತಿ ಗಣೇಶ್ ಶುಕ್ರವಾರ ಶಂಕುಸ್ಥಾಪನೆ ನೆರವೇರಿಸಿದರು. ಗಂಗಸಂದ್ರದಲ್ಲಿ ಶಾಲಾ ಕಟ್ಟಡದ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ಜ್ಯೋತಿ ಗಣೇಶ್, ಶಿಕ್ಷಣ ಸಚಿವ ಬಿ ನಾಗೇಶ್ ಅವರು ತುಮಕೂರು ನಗರದ ಸರ್ಕಾರಿ ಶಾಲೆಗಳಲ್ಲಿ 30 ಕೊಠಡಿಗಳ ನಿರ್ಮಾಣ ಮಾಡಲು ವಿವೇಕ ಯೋಜನೆಯಡಿ ಅನುದಾನ ನೀಡಿದ್ದಾರೆ. ಒಂದು ಕಟ್ಟಡಕ್ಕೆ ಸುಮಾರು 14 ಲಕ್ಷ ರೂಪಾಯಿ ಅಂದಾಜು ವೆಚ್ಚವಾಗಲಿದೆ ಎಂದು ಹೇಳಿದರು. ಶಿಥಿಲಗೊಂಡಿರುವ ಗಂಗಸಂದ್ರ ಸರ್ಕಾರಿ ಪ್ರಾಥಮಿಕ ಶಾಲೆ ಕಟ್ಟಡ ತೆರವುಗೊಳಿಸಿ ಇದೇ ಜಾಗದಲ್ಲಿ 2 ಕೊಠಡಿ ನಿರ್ಮಾಣ ಮಾಡಲಾಗುತ್ತಿದೆ. ಶಾಲೆಗೆ ಬೇಕಾಗಿರುವ ಇತರ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಅನುದಾನ ನೀಡುವುದಾಗಿ ಶಾಸಕರು ಭರವಸೆ ನೀಡಿದರು. ಮಾನ್ಯ ಡಿಸಿ ನಾಗೇಶಣ್ಣನವರು ಮಂತ್ರಿಗಳಾದ ಮೇಲೆ ಸುಮಾರು 30 ಕ್ಲಾಸ್ ರೂಮ್ಗಳನ್ನ ತುಮಕೂರು ನಗರದಲ್ಲಿರುವಂಥ ಶಾಲೆಗಳಿಗೆ, ಸರ್ಕಾರಿ ಶಾಲೆಗಳಿಗೆ ಕೊಟ್ಟಿದ್ದಾರೆ. ಇಲ್ಲಿ ಯಾಕಂದರೆ ಅಮೌಂಟ್ ಲೆಕ್ಕ ಬರೋಲ್ಲ, ಇಲ್ಲಿ ಇಷ್ಟಿಷ್ಟು ಯೂನಿಟ್ ಅಂತ, ಒಂದು ಯೂನಿಟಿಗೆ 14 ಲಕ್ಷ ರೂಪಾಯಿ ಏನೋ ಬರ್ತದೆ ಒಂದು ಕ್ಲಾಸ್ ರೂಮ್ಗೆ. ಸೊ 30 ಕ್ಲಾಸ್ ರೂಮು ಇಂಟು 14 ಲಕ್ಷ ರೂಪಾಯಿ ಅಷ್ಟು ಕೊಟ್ಟಿದ್ದಾರೆ ನಮಗೆ. ಇವತ್ತು ನಮ್ಮ ಗಂಗಸಂದ್ರದ ಈ ಒಂದು ಜಾಗದಲ್ಲಿ ಏನು ಪಾಳು ಬಿದ್ದಿತ್ತು, ಇಲ್ಲಿ ಸುಮಾರು ಒಂದು 60-70 ಜನ ಇದ್ದಾರೆ. ಇದು ಲೋಯರ್ ಪ್ರೈಮರಿ ಸ್ಕೂಲು ಅಪ್ ಟು 5ನೇ ಕ್ಲಾಸ್ವರೆಗೂ ಇರುವಂಥ ಶಾಲೆ. ಇಲ್ಲಿ ಅಕ್ಕಪಕ್ಕ ಹತ್ರ ಇದ್ದರೆ ಸ್ಟ್ರೆಂತ್ ಆಗ್ತದೆ, ದೂರ ಶಿಫ್ಟ್ ಮಾಡಿದ್ರೆ ಯಾರು ಶಾಲೆಗೂ ಸೇರ್ಸಾರೆ. ಅದಕ್ಕೋಸ್ಕರ ಇದನ್ನೇ ಒಂದು ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ಇಲ್ಲಿ 2 ಶಾಲೆ ಕ್ಲಾಸ್ ರೂಮ್ನ ಕೊಟ್ಟಿದ್ದೀವಿ. ಸೊ ಇದು ಗ್ರೌಂಡು ಪ್ಲಸ್ ಫಸ್ಟು ಮಾಡಿ ಮಿಕ್ಕಿದ ಜಾಗನ ಯಾವ ರೀತಿ ನೆಕ್ಸ್ಟು ಆಟಾಡೋದಕ್ಕೆ ಮತ್ತೊಂದು ಮಾಡ್ಕೋಬೇಕು, ಅದನ್ನು ಪಾರ್ಟಿಷನ್ನು ಮತ್ತೊಂದು ಮಾಡಿ ಈ ಜನಕ್ಕೆ ಅನುಕೂಲ ಆಗಂಗೆ ಮಾಡ್ತೀವಿ. ಮತ್ತು ಪಕ್ಕದಲ್ಲಿರುವಂಥ ಮೇಳಕೋಟೆ ಶಾಲೆಗೆ ವಿಶೇಷವಾಗಿ ಸನ್ಮಾನ್ಯ ಸಂಸದರು ಅಲ್ಲೇ ಓದಿದ್ದಂಥದ್ದು, ಅದಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ಟು ಸುಮಾರು 5-6 ವರ್ಷದಿಂದ ಡೆವಲಪ್ ಮಾಡ್ತಿದ್ದಾರೆ. ಇನ್ನೊಂದು ಸ್ವಲ್ಪ ಅಲ್ಲೂ ಕೂಡ ಬೇಕು ಅಂತ ಹೇಳ್ತಿದ್ದಾರೆ, ಅದನ್ನು ಕೂಡ ದುಡ್ಡನ್ನು ಕೊಟ್ಟು ಮಾಡ್ತೀವಿ. ಈ ಜಾಗಕ್ಕೆ ಇನ್ನೇನು ಬೇಕು ನಾನು ಚೆಕ್ ಮಾಡಿ ಇದನ್ನು ನಾನು ಮಾಡುವಂಥ ವ್ಯವಸ್ಥೆ ನಾನು ಮಾಡ್ತೀನಿ. ಇನ್ನು ನಗರ ಪಾಲಿಕೆ ಸದಸ್ಯರಾದ ಮನು, ಧರಣೇಂದ್ರ ಕುಮಾರ್, ನಾಮಿನಿ ಸದಸ್ಯ ತ್ಯಾಗರಾಜ ಸ್ವಾಮಿ, ನಗರಸಭೆ ಮಾಜಿ ಉಪಾಧ್ಯಕ್ಷ ಹನುಮಂತರಾಯಪ್ಪ, ಕ್ಷೇತ್ರ ಶಿಕ್ಷಣಾಧಿಕಾರಿ ಹನುಮ ನಾಯ್ಕ್, ಮುಖಂಡರಾದ ನಂದೀಶ್, ಮಹೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಮಣ್ಣೆರಾಜು, ಅಮೋಕ್ ಟಿವಿ, ತುಮಕೂರು. ಮೇಲಿಯ ಕೆರೆ ಅಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ಕೆರೆ ಅಭಿವೃದ್ಧಿಪಡಿಸಲು ಒತ್ತಾಯಿಸಿ ನಗರದ ಹೊರವಲಯದ ಗೌರಿಬಿದನೂರು ತಾಲೂಕು ಕಚೇರಿ ಆವರಣದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಕುರಿತಾದ ಒಂದು ವರದಿ ಇದೇ ನೋಡಿ. ಇದೇ ವೇಳೆಯಲ್ಲಿ ಮೇಲಿಯ ಕೆರೆ ಅಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷ ಎನ್ಆರ್ ರವಿಚಂದ್ರ ರೆಡ್ಡಿ ಮಾತನಾಡಿ, ಕಳೆದ 2 ವರ್ಷಗಳಿಂದ ಭಾರಿ ಮಳೆಯಿಂದ ಮೇಲಿಯ ಕೆರೆಯ ಒಳ ಹರಿವು ಹೆಚ್ಚಾಗಿ ಕೆರೆ ಕಟ್ಟೆ ಶಿಥಿಲಗೊಂಡು 2 ಬಾರಿ ಒಡೆದು ಅಪಾರ ಪ್ರಮಾಣದ ನೀರು ಪೋಲು ಆಗಿದೆ. ಇದು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದರು. ಮೇಲಿಯ ಕೆರೆ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ಇದನ್ನ ನಾವು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಈ ಹೋರಾಟದ ಉದ್ದೇಶ ಮೇಲಿಯ ಕೆರೆ ಅಭಿವೃದ್ಧಿಪಡಿಸಬೇಕು, ಓಡಿ ಒಡೆದಿದೆ, ಓಡಿಯನ್ನು ಅಭಿವೃದ್ಧಿಪಡಿಸಬೇಕು, ಹಾಗೆಯೇ ಆ ಹುಣಸೇನಹಳ್ಳಿಗೆ ಹೋಗುವಂತಹ ಹಳ್ಳಗಳಿಗೆ ಸೇತುವೆಗಳನ್ನು ನಿರ್ಮಿಸಬೇಕು. ದಿನ್ನೇ ಹುಣಸೇನಹಳ್ಳಿಯಿಂದ ಜಿಗರೆಡ್ಡಹಳ್ಳಿವರೆಗೂ ರಸ್ತೆ ತುಂಬ ಹದಗೆಟ್ಟಿದೆ, ಅದನ್ನು ಸರಿಮಾಡಬೇಕು ಅನ್ನೋವಂಥದ್ದು. ಹಾಗೆಯೇ ಕೆರೆ ಕಾಲುವೆಗಳನ್ನು ಅಭಿವೃದ್ಧಿಪಡಿಸಬೇಕು ಅಂತ ಈ ಒಂದು ಹೋರಾಟವನ್ನು ನಾವು ಈ ದಿನ ಹಮ್ಮಿಕೊಂಡಿದ್ದೀವಿ. ಅದು ಭಾಗವಾಗಿ ಇಲ್ಲಿಗೆ ನಮ್ಮ ಪ್ರತಿಭಟನಾ ನಿರತ ಸ್ಥಳಕ್ಕೆ
ಗೌರಿಬಿದನೂರು ತಾಲೂಕಿನ ಶಾಸಕರು ಹಾಗೆ ತಹಸೀಲ್ದಾರರು ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಪಿ ಡಬ್ಲ್ಯೂ ಅಧಿಕಾರಿಗಳು ಇಒ ಅವರು ಬಂದು ಪ್ರತಿಭಟನಾ ನಿರತರನ್ನು ಮಾತಾಡಿ ನಮ್ಮ ಎಲ್ಲ ಬೇಡಿಕೆಗಳನ್ನು ಒಂದು ಎರಡು ಮೂರು ತಿಂಗಳಲ್ಲಿ ಪ್ರಾರಂಭ ಮಾಡ್ತೀವಿ ಅಂತ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಸ್ಥಳಕ್ಕೆ ಶಾಸಕ ಎನ್ಎಚ್ ಶಿವಶಂಕರ ರೆಡ್ಡಿ ಆಗಮಿಸಿ ಹೋರಾಟಗಾರರ ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿ, ಮೇಲಿಯ ಕೆರೆ ಅಭಿವೃದ್ಧಿಗೆ 4.10 ಕೋಟಿ ಮತ್ತು ಜಗರೆಡ್ಡಿ ಹಳ್ಳಿಯಿಂದ ಹುಣಸೇನಹಳ್ಳಿ ರಸ್ತೆ ಅಭಿವೃದ್ಧಿಗೆ 3.40 ಕೋಟಿ ರು ನೀಡಲು ಸರ್ಕಾರ ಅನುಮತಿ ನೀಡಿದೆ. ಇನ್ನು ಎರಡು ತಿಂಗಳಲ್ಲಿ ಈ ಎಲ್ಲ ಬೇಡಿಕೆಗಳು ಈಡೇರಿಸುವುದಾಗಿ ತಿಳಿಸಿದರು. ಮಳೆಯಿಂದ ತೂಬು ಕಾಲುವೆ ಕಿತ್ತುಕೊಂಡು ಹರಿದೋಯ್ತು, ನೀರೆಲ್ಲ ಹೊರಟೋಯ್ತು. ಮತ್ತು ತತ್ಕ್ಷಣ ನಾವು ಅದನ್ನು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಯಾಕೆಂದರೆ ನೀರು ರಭಸ ಜಾಸ್ತಿ ಹೋಗ್ತಾ ಇತ್ತು. ರಭಸ ಕಡಿಮೆ ಆದಮೇಲೆ ಒಂದು ಡೈವರ್ಟ್ ಕೆನಾಲ್ ಮಾಡಿಕೊಂಡು ಡೈವರ್ಟ್ ಮಾಡುವಂಥ ಕಟ್ಟಡವನ್ನು ಕಟ್ಟಿಕೊಂಡು ಮತ್ತು ಅಲ್ಲಿ ತಾತ್ಕಾಲಿಕವಾಗಿ ಮೂಟೆಗಳನ್ನು ತುಂಬಿ ಅದನ್ನು ಆ ತೂಬನ್ನು ರಿಪೇರಿ ಮಾಡ್ತಕ್ಕಂಥ ಕೆಲಸ ಆಯಿತು. ಆಮೇಲೆ ಅದೇ ರೀತಿ ನೀರನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ನಿಮಗೆ ಗೊತ್ತಿದೆ ಎಷ್ಟು ಶ್ರಮ ವಹಿಸಿದ್ದೀವಿ, ಇಲಾಖೆ ಆಗಲಿ ನಾನಾಗಲಿ ಕೂಡ. ಏನು ಕೆರೆ ನೀರು ಹೋಗಿದ್ದು ತಾವೆಲ್ಲ ಕೂಡ ಬೇಜಾರು ಮಾಡಿಕೊಂಡ್ರಿ, ಕೆರೆ ಹೊರಟೋಯ್ತು, ನೀರೇ ಹೋಯಿತು ಅಂತ ಅದನ್ನು ತುಂಬಿಸುವಂಥ ಕೆಲಸ ಮಾಡಿದ್ವಿ. ಇದೇ ವೇಳೆಯಲ್ಲಿ ತಹಸೀಲ್ದಾರ್ ಎಚ್ ಶ್ರೀನಿವಾಸ್, ಇಒ ಹರೀಶ್, ಸಣ್ಣ ನೀರಾವರಿ ಅಧಿಕಾರಿ ರೂಪಾ, ಲೋಕೋಪಯೋಗಿ ಇಲಾಖೆ ಅಧಿಕಾರಿ ಚಂದ್ರಶೇಖರ್, ಮೇಲ್ಯ ಕೆರೆ ಅಭಿವೃದ್ಧಿ ಹೋರಾಟ ಸಮಿತಿ ಕಾರ್ಯದರ್ಶಿ ಟಿ ಹನುಮಂತಪ್ಪ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಆರ್ ಮಂಜುನಾಥ್, ಆಲ್ಕುರಿಕಿ, ಅಮೋಕ್ ಟಿವಿ, ಗೌರಿಬಿದನೂರು. ಇದಿಷ್ಟು ಈವರೆಗಿನ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.